ನಮಸ್ಕಾರ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಮೊದಲಿಗೆ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ, ಬನ್ನಿ. ಕಲಬುರಗಿ ಪೊಲೀಸ್ ಮೈದಾನದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆ, ಕರ್ತವ್ಯದ ಪಾಲನೆಯಲ್ಲಿ ಪ್ರಾಣ ಸಮರ್ಪಿಸಿದ ಪೊಲೀಸರ ಸ್ಮರಣೆ, ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿ ಗೌರವ. ಗುಲ್ಬರ್ಗ ಒಳಾಂಗಣ ವೀಲ್ ಕ್ಲಬ್ಗಳ 316 ರ್ಯಾಲಿ ಸಾಧಿಕ ಕಾರ್ಯಕ್ರಮ, ಕಲಬುರಗಿ ರೋಟರಿ ಕ್ಲಬ್ ಆವರಣದಲ್ಲಿ ಅದ್ದೂರಿ ಕಾರ್ಯಕ್ರಮಕ್ಕೆ ಚಾಲನೆ, ಅತಿಥಿಗಳಿಂದ ದೀಪ ಜ್ಯೋತಿ ಬೆಳಗುವ ಮೂಲಕ ಚಾಲನೆ. ಭಾನುವಾರದಂದು ಸುರಿದ ಭಾರಿ ಮಳೆಗೆ ಮನೆಗಳಲ್ಲಿ ಅಂಗಡಿಗಳಲ್ಲಿ ನುಗ್ಗಿದ ನೀರು, ಅಪಾರ ಪ್ರಮಾಣದ ಹಾನಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಭಿವಸಿ ಹಾಗೂ ಆಡಿ ಬೇನಾಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಘಟನೆ. ಇದೀಗ ವಾರ್ತೆಗಳ ವಿವರ. ಇಂದಿನ ಸ್ಪೀಕರ್ ರಮೇಶ್ ಕುಮಾರ್ 17 ಶಾಸಕರನ್ನು ಅನರ್ಹಗೊಳಿಸಿದ ನಿರ್ಧಾರ ಪ್ರಶ್ನಿಸಿ ಅನರ್ಹ ಶಾಸಕರನ್ನು ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವ ಹಿನ್ನೆಲೆಯಲ್ಲಿ ಸೋಮವಾರದಂದು ಅನರ್ಹ ಶಾಸಕರು ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗಿದೆ. ಮಂಗಳವಾರದಂದು ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ನಡೆಯುವ ಹಿನ್ನೆಲೆಯಲ್ಲಿ ಅನರ್ಹ ಶಾಸಕರಿಗೆ ಟೆನ್ಷನ್ ಶುರುವಾಗಿದ್ದು, ಸೋಮವಾರದಂದು ದೆಹಲಿಯಲ್ಲಿ ತಮ್ಮ ಪರ ವಕೀಲರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಕಳೆದ ಬಾರಿ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಇಂದು ನಡೆಯಬೇಕಿದ್ದ ರಾಜ್ಯದ 15 ಕ್ಷೇತ್ರಗಳ ಉಪಚುನಾವಣೆ ತಡೆ ನೀಡಿತ್ತು. ಬಳಿಕ ಡಿಸೆಂಬರ್ನಲ್ಲಿ 15 ಕ್ಷೇತ್ರಗಳಿಗೆ ಉಪಚುನಾವಣೆ ನಿಗದಿಯಾಗಿದ್ದು, ಉಪಚುನಾವಣೆಗೆ ಅನರ್ಹ ಶಾಸಕರು ಸ್ಪರ್ಧಿಸಲು ಅವಕಾಶ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಿಹಾರ್ ಜೈಲು ಸೇರಿರುವ ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಭೇಟಿಗೆ ಸೋಮವಾರದಂದು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ತಿಹಾರ್ ಜೈಲಿಗೆ ಭೇಟಿ ನೀಡಲಿದ್ದಾರೆ. ಸೋಮವಾರದಂದು ತಿಹಾರ್ ಜೈಲಿಗೆ ಭೇಟಿ ನೀಡಲಿರುವ ಸೋನಿಯಾ ಗಾಂಧಿ ಡಿಕೆ ಶಿವಕುಮಾರ್ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಲಿದ್ದು, ಬಳಿಕ ಇಡಿ ದಾಖಲಿಸಿಕೊಂಡಿರುವ ಪ್ರಕರಣ ಕುರಿತು ಮಾತುಕತೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಐಎನ್ಎಕ್ಸ್ ಮೀಡಿಯಾ ಹಗರಣದಲ್ಲಿ ತಿಹಾರ್ ಜೈಲು ಪಾಲಾಗಿರುವ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಭೇಟಿ ಮಾಡಲು ತಿಹಾರ್ ಜೈಲಿಗೆ ಭೇಟಿ ನೀಡಿದ್ರು. ಈ ವೇಳೆ ಡಿಕೆ ಶಿವಕುಮಾರ್ ಅವರ ಭೇಟಿಗೂ ಮನವಿ ಮಾಡಿದರು. ಆದರೆ ಕೇಂದ್ರ ಕಾರ್ಯಗೃಹದ ಅಧಿಕಾರಿಗಳು ಭೇಟಿಗೆ ಅವಕಾಶ ನೀಡಿರಲಿಲ್ಲ. ಹೀಗಾಗಿ ಈ ಬಾರಿ ಅನುಮತಿ ತೆಗೆದುಕೊಂಡು ಇಂದು ಬೆಳಗ್ಗೆ ಸೋನಿಯಾ ಗಾಂಧಿ ತಿಹಾರ್ ಜೈಲಿಗೆ ಭೇಟಿ ನೀಡಲಿದ್ದಾರೆ ಎನ್ನಲಾಗಿದೆ. ರಾಜ್ಯಕ್ಕೆ ಮೊದಲ ಬಾರಿ ಮಹಾಮಾರಿ ಗ್ಲ್ಯಾಂಡರ್ಸ್ ಎಂಬ ಮಾರಕ ರೋಗ ಕಾಲಿಟ್ಟಿದೆ. ಇದು ಪ್ರಾಣಿಗಳಿಗೆ ಬರುವ ಮಹಾಮಾರಿ ರೋಗವಾಗಿದ್ದು, ಇದೀಗ ಗಡಿ ಜಿಲ್ಲೆಗೆ ಈ ರೋಗ ಹರಡಿದ್ದು ಗಡಿ ಜಿಲ್ಲೆಯ ಜನತೆ ಈ ರೋಗದಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ಗ್ಲ್ಯಾಂಡರ್ಸ್ ಎಂಬ ಮಾರಕ ರೋಗ ಕುದುರೆ, ಕತ್ತೆ, ಕೋತಿಗಳಲ್ಲಿ ಕಂಡು ಬರುವ ರೋಗವಾಗಿದ್ದು, ಬ್ರುಕೋಲಿಡಿಯಾ ಮೈಲಿ ಎಂಬ ಬ್ಯಾಕ್ಟೀರಿಯಾ ಸೋಂಕಿನಿಂದ ಬರುವ ಕಾಯಿಲೆಯಾಗಿದೆ. ಮೊದಲ ಬಾರಿಗೆ ಹರಿಯಾಣದಲ್ಲಿ ಕಾಣಿಸಿಕೊಂಡಿದ್ದ ಈ ರೋಗ ಇದೀಗ ಗಡಿ ಜಿಲ್ಲೆ ಬೀದರ್ನಲ್ಲಿ ಕಾಣಿಸಿಕೊಂಡಿದೆ. ಹೈದರಾಬಾದ್ನಲ್ಲಿ 2 ಕುದುರೆಗಳನ್ನ ಬೀದರ್ನ ಚಿದ್ರಿಯಲ್ಲಿರುವ ಪಶು ಚಿಕಿತ್ಸಾಲಯಕ್ಕೆ ತರಲಾಗಿತ್ತು. ಈ ಕುದುರೆಗಳ ಚರ್ಮದ ಮೇಲೆ ಗಾಯದಂತೆ ಕಂಡು ಬಂದಿರುವುದರಿಂದ ಇವುಗಳನ್ನ ರಕ್ತ ಪರೀಕ್ಷೆ ಮಾಡಿ ವೈದ್ಯರು ಇದು ಗ್ಲ್ಯಾಂಡರ್ಸ್ ರೋಗ ಎನ್ನುವುದು ಪತ್ತೆ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲದ ಕಾರಣ ತಂದ 2 ಕುದುರೆಗಳು ಮೃತಪಟ್ಟಿವೆ. ಗ್ಲ್ಯಾಂಡರ್ಸ್ ರೋಗ ಸಾಂಕ್ರಾಮಿಕ ರೋಗವಾಗಿದ್ದು, ಬೀದರ್ನ ಚಿದ್ರಿಯ ಸುತ್ತಮುತ್ತಲಿನ 5 ಕಿಲೋಮೀಟರ್ ಪ್ರದೇಶ ಎಂದು ಘೋಷಣೆ ಮಾಡಲಾಗಿದೆ. ಅಲ್ಲದೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಕುದುರೆ, ಕತ್ತೆಗಳ ರಕ್ತದ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸುವಂತೆ ಬೀದರ್ ಪಶುಸಂಗೋಪನಾ ಅಧಿಕಾರಿ ಡಾಕ್ಟರ್ ಗೌತಮ್ ಅರಳಿ ಅವರು ವೈದ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮತ್ತು ಬೀದರ್ನ ಗಡಿಯಲ್ಲಿ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳಿದ್ದು, ಅಲ್ಲಿನ ಜಿಲ್ಲಾಡಳಿತಕ್ಕೂ ರೋಗದ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಬೀದರ್ ಜಿಲ್ಲಾಧಿಕಾರಿ ಎಚ್ ಆರ್ ಮಹದೇವ್ ಅವರು ಕೂಡ ಪತ್ರ ಬರೆದು ತಿಳಿಸಿದ್ದಾರೆ. ಇನ್ನು ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ತವರಿನವರಾಗಿದ್ದು, ರೋಗದ ಬಗ್ಗೆ ಮಾಹಿತಿಯೇ ಇಲ್ಲ. ಈ ಬಗ್ಗೆ ಮಾಧ್ಯಮದವರು ಸಚಿವರಿಗೆ ಕೇಳಿದ್ರೆ ಹಾರಕ್ಕೆ ಉತ್ತರ ನೀಡುತ್ತಾರೆ. ಇತ್ತ ರೋಗದ ಭೀತಿಯಿಂದ ಜಿಲ್ಲೆಯ ಜನತೆ ಕೂಡ ಆತಂಕಕ್ಕೆ ಒಳಗಾಗಿದ್ದು, ಜನರಿಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಡಾಕ್ಟರ್ ಅರವಿಂದ್ ಅರಳಿ ಹೇಳಿದ್ದು ಜನರು ನಿಟ್ಟುಸಿರು ಬಿಡುತ್ತಿದ್ದಾರೆ. ಈ ರೋಗಕ್ಕೆ ಚಿಕಿತ್ಸೆ ಇಲ್ಲವಾದರೂ ಜನ ತಮ್ಮ ಪ್ರಾಣಿಗಳಿಗೆ ರೋಗ ಬರದಂತೆ ಎಚ್ಚರ ವಹಿಸಬೇಕಿದೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗ್ಲ್ಯಾಂಡರ್ ಡಿಸೀಸ್ ಅಂತ ಬಂದಿದೆ ಬಸ್ಸದು, ಒಂದು ಇದು ಆಗಿದೆ, 2 ಕುದುರೆಗಳು ಸತ್ತಿವೆ. ಸೊ ಇದ್ರ ಬಗ್ಗೆ ನೀವು ಏನ್ ಕ್ರಮ ತಗೋತೀರಿ ಮುಂದೆ? ಅವ್ರ ಬಗ್ಗೆ ನಾನು ಮಾತಾಡ್ತೀನಿ, ಹೇಳ್ತೀವಿ. ಅವ್ರಿಗೆ ಕೇಳಿದ್ದು ಅವ್ರಿಗೆ ಎಷ್ಟು ಕೇಸು ಕೇಳ್ತೀರಿ? ಅವ್ರಿಗೆ ಕೇಳಿದೆ ಸರ್. ಯಾರಿಗೆ ಸರ್? ನಗರಸಭೆಯಲ್ಲಿ ಮಾತಾಡಿ ಮುಟೇಶನ್ಕ ವೆಟರ್ನರಿ ಕಾಲೇಜಲ್ಲಿ ಹಾಸ್ಪಿಟ್ಲಲ್ಲಿ 2 ಕುದುರೆಗಳು ರೋಗಗ್ರಸ್ತ ಕುದುರೆಗಳನ್ನ ಪರೀಕ್ಷೆ ಮಾಡಿದಾಗ ಅಲ್ಲಿ ಬ್ಲಡ್ ಸ್ಯಾಂಪಲ್ನ ಹಿಸ್ಸಾರ್ ಸೆಂಟ್ರಿಗೆ ಅಂದರೆ NRCE ಸೆಂಟ್ರಿಗೆ ಕಳಿಸಿದಾಗ ಅಲ್ಲಿ ಪಾಸಿಟಿವ್ ಅಂತ ರಿಪೋರ್ಟು ನಮಗೆ 11ನೇ ತಾರೀಕಿಗೆ ರಿಸೀವ್ ಆಯಿತು. ಇದಾದಮೇಲೆ ಎಲ್ಲ ನಾವು ಏನು ಮೆಜರ್ಸ್ ತೊಗೋಬೇಕು, ಎಲ್ಲ ಮೆಜರ್ಸ್ ತೊಗೊಂಡು ಪ್ರಿಕಾಷನರಿ ಮೆಜರ್ಸ್ ಎಲ್ಲ ತೊಗೊಂಡಿದ್ವಿ.
15ನೇ ತಾರೀಕಿಗೆ ಇದು ನೋಟಿಫೈಬಲ್ ಡಿಸೀಸ್ ಆಗಿರೋದ್ರಿಂದ ಮಾನ್ಯ ಕಾರ್ಯದರ್ಶಿಗಳು ನಮ್ಮ ಇಲಾಖೆ ಕಾರ್ಯದರ್ಶಿಗಳು ಇದನ್ನು ನೋಟಿಫೈ ಮಾಡಿದ್ದಾರೆ, ಸೋಂಕಿತ ಪ್ರದೇಶ ಅಂತ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ಚಿದ್ರಿಯಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏರಿಯಾ, ಆ ಏರಿಯಾದಲ್ಲಿ ಬರ್ತಕ್ಕಂಥ ಎಲ್ಲ ಎನಿಮಲ್ಸು ಈಗಾಗಲೇ ನಿನ್ನೆ ಮತ್ತು ಮೊನ್ನೆ 2 ದಿವಸದಲ್ಲಿ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿದ್ದೀವಿ. ಸೊ ಇದನ್ನು 3 ತಿಂಗಳಲ್ಲಿ ನಾವು ಬ್ಲಡ್ ಸ್ಕ್ರೀನಿಂಗ್ ಮಾಡ್ತೀವಿ. ಆ ರಿಪೋರ್ಟ್ ಏನು ಬರುತ್ತೋ ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ. ಡಿಸೀಸು ಈ ಎನಿಮಲ್ಸ್ ಎರಡು ಹೈದರಾಬಾದಿಂದ ಬಂದಿದ್ದಾವೆ, ನಮ್ಮ ಬೀದರ್ದ ಎನಿಮಲ್ಸ್ ಅಲ್ಲ ಅವು. ಆ್ಯಕ್ಚುಲಿ ಬೇಸಿಕಲಿ ಹೈದರಾಬಾದಿಂದ ಬಂದುಬಿಟ್ಟು ಇಲ್ಲೇ ವೆಟರ್ನರಿ ಕಾಲೇಜಲ್ಲಿ ಟ್ರೀಟ್ಮೆಂಟ್ ಮಾಡ್ಸೋಕಂತ ತಗೊಂಡು ಹೋಗಿದ್ದಾರೆ. ಮಾರಾಟಕ್ಕೆ ಇಟ್ಟ ಪಲ್ಸರ್ ಬೈಕ್ ಟ್ರಯಲ್ ನೆಪದಲ್ಲಿ ಚಲಾಯಿಸಿಕೊಂಡು ಹೋದ ಯುವಕನೊಬ್ಬ ಏನು ಶಬ್ದ ಬರ್ತದೆ ಎಂದು ಸುಳ್ಳು ಹೇಳಿ ಬೈಕ್ನೊಂದಿಗೆ ಪರಾರಿಯಾದ ಘಟನೆ ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಅಕ್ಟೋಬರ್ 17ರಂದು 8:30 ಸುಮಾರಿಗೆ ರಾಹುಲ್ ಕಾಡೆ ಸಾ ಅರವಿಂದ್ ಕಾಂಪ್ಲೆಕ್ಸ್ 1552 ಮಾರುತಿಗಲ್ಲಿ ಬೆಳಗಾವಿ ಇವರು ಕಡೆ ಬಜಾರ್ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರು ನೀಡಿದ್ದಾರೆ. ತಮ್ಮ ಕಪ್ಪು ಬಣ್ಣದ ಬಜಾಜ್ ಪಲ್ಸರ್, 220cc ಮೋಟಾರ್ ಸೈಕಲ್, ನಂಬರ್ K05HX9755, ಇದನ್ನ OLX ನಲ್ಲಿ ಮಾರಾಟಕ್ಕೆಂದು ಹಾಕಿದ್ದೆ. ಅದನ್ನ ನೋಡಿಕೊಂಡು ಅಪರಿಚಿತರು 25-30 ವರ್ಷದ ವ್ಯಕ್ತಿ ಮೊಬೈಲ್ ನಲ್ಲಿ ಇಬ್ಬರು ಮೊಬೈಲ್ ನಂಬರಿನ ಮೇಲೆ ನಕಲಿ ವಾಟ್ಸ್ಆಪ್ ಅನ್ನು ತೆಗೆದು ದೂರುದಾರರಾದ ರಾಹುಲ್ ಕಾಕಡೆ ಅವರಿಗೆ ನಕಲಿ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ವಿಳಾಸ ಮತ್ತು ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ದಿನಾಂಕ 5/10/2019 4 ಗಂಟೆಯಿಂದ 4:30 ಈ ನಡುವಿನ ವೇಳೆಯಲ್ಲಿ ಬೆಳಗಾವಿ ಮಾರುತಿ ಗಲ್ಲಿಯಲ್ಲಿರುವ ಅರವಿಂದ ಟೆಕ್ಸ್ಟೈಲ್ಸ್ಗೆ ಬಂದು ಮೋಟಾರ್ ಮತ್ತು ಸೈಕಲ್ ಅನ್ನು ನೋಡಿ 58,000 ರೂಪಾಯಿಗಳಿಗೆ ಕೊಡಿ ಎಂದು ಕೇಳಿದ್ದಾರೆ. ಬೈಕ್ನ ದಾಖಲಾತಿಗಳನ್ನು ತನ್ನ ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡು ಮೋಟಾರ್ ಸೈಕಲ್ ಅನ್ನು ಒಂದು ಸಲ ಚೆಕ್ ಮಾಡಿ ನೋಡುತ್ತೇನೆ ಎಂದು ಹೇಳಿದ. ಆಗ ಕಾಗಡೆ ಅವರು ತಮ್ಮ ಅಂಗಡಿಯ ಕೆಲಸಗಾರರನ್ನ ಅವನ ಜೊತೆ ಕೂಡಿಸಿ ಕಳಿಸಿಕೊಟ್ಟರು. ಆದ್ರೆ ಆ ವ್ಯಕ್ತಿ ಸ್ವಲ್ಪ ಮುಂದೆ ಮೋಟಾರ್ ಸೈಕಲ್ ಅನ್ನು ಹೊಡೆದುಕೊಂಡು ಹೋಗಿ ಗಾಡಿಯಲ್ಲಿ ಬೇರೆ ಏನೋ ಶಬ್ದ ಬರುತ್ತಿದೆ ನೋಡಿ ಎಂದು ಹೇಳಿ ಹಿಂದೆ ಕುಳಿತವನಿಗೆ ಕೆಳಗೆ ಇಳಿಸಿ ತಾನು ಮೋಟಾರ್ ಸೈಕಲ್ ಅನ್ನ ಚಾಲು ಮಾಡಿ ಹೊಡೆದುಕೊಂಡು ಹೋಗಿ ಮೋಸ ಮಾಡಿದ್ದಾನೆ. ಈ ಬಗ್ಗೆ ಬೆಳಗಾವಿ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಹಳೆಯ ಸೇತುವೆ ಸಂಚಾರ ಬಂದಾಗಿದ್ದು ಮಲಪ್ರಭಾ ನದಿ ತೀರದ ಜನರು ಆತಂಕದಲ್ಲಿದ್ದಾರೆ. ಸವದತ್ತಿ ರಾಮದುರ್ಗ ಬಾದಾಮಿ ನರಗುಂದ ಪ್ರದೇಶದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಮಲಪ್ರಭಾ ಬೆಣ್ಣೆಹಳ್ಳಿ ಪಾತ್ರದ ಗ್ರಾಮಸ್ಥರಿಗೆ ಜಿಲ್ಲಾಡಳಿತದ ಎಚ್ಚರಿಕೆ. ಮಲಪ್ರಭಾ ನದಿಗೆ ನವಿಲು ತೀರ್ಥ ಜಲಾಶಯದಿಂದ 18,000 ಕ್ಯೂಸೆಕ್ಸ್ ನೀರನ್ನು ಹೊರಹಾಕಲಾಗುತ್ತಿದೆ. ಬೆಣ್ಣೆಹಳ್ಳದ ಪ್ರವಾಹ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ನರಗುಂದ ಹಾಗೂ ರೋಣಿ ತಾಲೂಕಿನಲ್ಲಿ ನದಿ ಮತ್ತು ಹಳ್ಳದ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದರಲು ಜಿಲ್ಲಾಡಳಿತ ಸೂಚಿಸಿದ್ದು ಕಂದಾಯ ಇಲಾಖೆ ಮೂಲಕ ಸಂಬಂಧಿತ ಗ್ರಾಮಸ್ಥರಿಗೆ ಈಗಾಗಲೇ ಮುನ್ನೆಚ್ಚರಿಕೆ ನೀಡಲಾಗಿದೆ. ಮಲಪ್ರಭಾ ಹಾಗೂ ಬೆಣ್ಣೆಹಳ್ಳಿ ಇವುಗಳ ದಂಡಿಗೆ ಜನರಾಗಲಿ ಜಾನುವಾರುಗಳಾಗಲಿ ಹೋಗದಂತೆ ಹಾಗೂ ಎಚ್ಚರಿಕೆಯಿಂದ ಇರಲು ಗದಗ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಮನವಿ ಮಾಡಿದ್ದಾರೆ. ನವಿಲು ತೀರ್ಥ ಡ್ಯಾಮಿನಿಂದ 22,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಕಿತ್ತೂರು ಭಾಗದಲ್ಲಿ ಸುರಿದ ಭಾರಿ ಮಳೆಯ ಪರಿಣಾಮವಾಗಿ ಸವದತ್ತಿ ಬಳಿಯ ನವಿಲು ತೀರ್ಥ ಡ್ಯಾಂ ತುಂಬಿ ಹರಿಯುತ್ತಿದ್ದು ಹೊರಹರಿವು 18,000 ಕ್ಯೂಸೆಕ್ ತಲುಪಿದೆ. ಇದೇ ರೀತಿ ಮಳೆಯ ಪ್ರಮಾಣ ಹೆಚ್ಚಾದರೆ ಸೋಮವಾರದಂದು ಮಲಪ್ರಭಾ ನದಿಯ ಹೊರಹರಿವು ಅಧಿಕಗೊಳ್ಳಲಿದೆ. ಸೆಪ್ಟೆಂಬರ್ ಮುಗಿದು ಅಕ್ಟೋಬರ್ ಬಂದರೂ ಮಳೆಗಾಲ ಮುಂದುವರೆದಿದೆ. ಶನಿವಾರ ರಾತ್ರಿಯಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದು ಇನ್ನು 4 ದಿನಗಳ ಕಾಲ ಮುಂದುವರೆಯಲಿದೆ ಎಂದು ಹವಾಮಾನ ತಜ್ಞರು ಮುನ್ಸೂಚನೆ ನೀಡಿದ್ದಾರೆ. ಮಲಪ್ರಭೆ ನದಿ ತೀರದ ಜನರು ಸ್ವಲ್ಪ ಎಚ್ಚರದಿಂದ ಇರುವುದು ಒಳ್ಳೆಯದು. ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಉಂಟಾದ ಪ್ರವಾಹದಿಂದ ಸವದತ್ತಿ, ರಾಮದುರ್ಗ, ನರಗುಂದ, ರೋಣಿ ಮತ್ತು ಬದಾಮಿ ತಾಲೂಕುಗಳಲ್ಲಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿತು. ಹಾಗೆಯೇ ಈ ಬಾರಿ ಮಳೆಯಿಂದ ರಾಮದುರ್ಗ ತಾಲೂಕಿನ ಸುರೇಬಾನ್ ಮನಿಹಾಳ ಗ್ರಾಮದ ಶಾಲಾ ಕಾಲೇಜುಗಳು ಸಂಪೂರ್ಣ ಜಲಾವೃತವಾಗಿವೆ ಮತ್ತು ಅಲ್ಲಿನ ಹೊಲ ಗದ್ದೆಗಳೆಲ್ಲ ಕೆರೆಗಳಂತೆ ಗೋಚರಿಸುತ್ತಿವೆ. ಪ್ರವಾಹದಲ್ಲಿ ಸಾವಿರಾರು ಮನೆಗಳು ಬಿದ್ದಿವೆ. ಸಾವಿರಾರು ಎಕರೆ ಬೆಳೆ ನಾಶವಾಗಿದ್ದು ಸಾವಿರಾರು ವಿದ್ಯುತ್ ಮಗ್ಗಗಳು ಹಾಳಾಗಿವೆ. ಇವುಗಳಿಗೆ ಪರಿಹಾರ ಪಡೆಯಲು ಸಂತ್ರಸ್ತರು ಹೆಣಗಾಡುತ್ತಿರುವ ಸಂದರ್ಭದಲ್ಲಿ ಮತ್ತೆ ಭಾರಿ ಮಳೆ ಸುರಿಯುತ್ತಿರುವುದು ರಾಮದುರ್ಗ ಜನತೆಗೆ ಆತಂಕಕ್ಕೆ ಕಾರಣವಾಗಿದೆ. ಮತ್ತೆ ರೊಚ್ಚಿಗೆದ್ದ ಮಳೆರಾಯ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಮಳೆ ಪ್ರವಾಹ ಪಾರ್ಟ್ 2 ತೋರಿಸಿ ಬಿಟ್ಟಿದ್ದಾನೆ. ಇದರ ಬಗ್ಗೆ ಒಂದು ವರದಿ ಈಗ ನಿಮ್ಮ ಮುಂದೆ.
ಸತತವಾಗಿ 3 ಗಂಟೆಗಳ ಕಾಲ ಬಿದ್ದ ಮಳೆಯ ಪರಿಣಾಮಕ್ಕೆ ಸಂಕೇಶ್ವರ ಪಟ್ಟಣದ ಲಕ್ಷ್ಮೀಹಳ್ಳ ಭೀಕರವಾಗಿ ಏಕಾಏಕಿ ತನ್ನ ರುದ್ರ ಅವತಾರ ತೋರಿಸಿಬಿಟ್ಟಿತು. ಹಳ್ಳದಲ್ಲಿ ನಿಲ್ಲಿಸಿರುವ ವಾಹನಗಳು ಮಾತ್ರ ನೀರಿನ ರಭಸಕ್ಕೆ ದಿಕ್ಕು ತಪ್ಪಿ ನೀರು ಪಾಲಾಗಿ ಕೊಚ್ಚಿಕೊಂಡು ಹೋಗಿರುವ ದೃಶ್ಯಗಳು ಕಂಡು ಬಂದದ್ದು ಪಟ್ಟಣದ ಜನರಿಗೆ ಪ್ರವಾಹ ಪಾರ್ಟ್ 2 ಅಂತ ಮೆಸೇಜ್ ಕೊಟ್ಟಂತೆ ಮಾಡಿದೆ. ಇನ್ನು ಸ್ಪೀಡ್ ಹೋಗಿದೆ ಗಾಡಿ, ಟ್ರ್ಯಾಕ್ಟರ್ ಅಡ್ಡಿದ್ದಾರಣ. ಕರ್ತವ್ಯದ ಪಾಲನೆಯಲ್ಲಿ ಪ್ರಾಣ ಸಮರ್ಪಿಸಿದ ಪೊಲೀಸರ ಸ್ಮರಣೆಗಾಗಿ ಕಲಬುರಗಿ ಪೊಲೀಸ್ ಮೈದಾನದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಯಿತು. ಕಲಬುರಗಿ ನಗರದ ಡಿಆರ್ ಮೈದಾನದಲ್ಲಿ ಪೊಲೀಸ್ ಮಹಾನಿರೀಕ್ಷಕರು, ಈಶಾನ್ಯ ವಲಯ ಕಲಬುರಗಿ ಮನೀಷ್ ಖರ್ಬಿಕತರ್, ಪ್ರಾದೇಶಿಕ ಆಯುಕ್ತರು ಸುಬೇದ್ ಯಾದವ್, ಕಲಬುರಗಿ ಸಿಟಿ ಪೊಲೀಸ್ ಆಯುಕ್ತರು ಎನ್ಎಂ ನಾಗರಾಜ್, ಕಲಬುರಗಿ ಜಿಲ್ಲಾಧಿಕಾರಿ ಬಿ ಶರತ್, ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ರಾಜಪ್ಪಿ ಪೊಲೀಸ್ ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡರು. ಮಧ್ಯಪ್ರದೇಶ ರಾಜ್ಯದಿಂದ ಹೆಡ್ ಕಾನ್ಸ್ಟೇಬಲ್ ಉಮೇಶ್ ಬಾಬು, ಕಾನ್ಸ್ಟೇಬಲ್ ಬ್ರಜೇಶ್ ರಾವತ್, ಮಹಾರಾಷ್ಟ್ರ ರಾಜ್ಯದಿಂದ ಪಿಸಿ ಅಗ್ರರಾಮ್ ಬಕ್ಷಿ ರಹಾತೆ, ಪಿಸಿ ಪುರಣವಂಶ ಪ್ರತಾಪ್ ಸಿಂಗ್ ದುಗ್ಗಾ, ಪಿಸಿ ಕಿಶೋರ್ ಯಶವಂತ್ ಬೋಪ್ಟೆ. ಗುಲ್ಬರ್ಗದ ಒಳಾಂಗಣ ವೀಲ್ ಕ್ಲಬ್ಗಳ ಜಿಲ್ಲೆ 316 ರ್ಯಾಲಿ ಸಾಧಿಕಾ ಕಾರ್ಯಕ್ರಮ ಕಲಬುರಗಿಯ ರೋಟರಿ ಕ್ಲಬ್ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ರೋಟರಿ ಕ್ಲಬ್ ಆವರಣದಲ್ಲಿ ಹಮ್ಮಿಕೊಂಡಿರುವ ಜಿಲ್ಲೆಯ 316 ರ್ಯಾಲಿ ಸಾಧಕ ಕಾರ್ಯಕ್ರಮಕ್ಕೆ ಅತಿಥಿಗಳಿಂದ ದೀಪ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಒಳಗಿನ ಜಿಲ್ಲೆ 316 ವಿಶ್ವದ ಅತಿದೊಡ್ಡ ಮಹಿಳಾ ಸ್ವಯಂ ಸೇವಕ ಸೇವಾ ಸಂಸ್ಥೆಯಾಗಿದ್ದು ಕಲಬುರಗಿಯ ರೋಟರಿ ಕ್ಲಬ್ ಆವರಣದಲ್ಲಿ ಜಿಲ್ಲೆ 316 ರ್ಯಾಲಿ ಸಾಧಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ರೋಟರಿ ಅಧ್ಯಕ್ಷ ಗೋವರಿ ಮಕ್ಕ ಅವರು ಮಾತನಾಡಿದರು. ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಜಿಲ್ಲೆ 316 ರ್ಯಾಲಿ ಸಾಧಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮದ ಸದಸ್ಯೆ ಜಯಾ ಜೈನ ಅವರು ಮಾತನಾಡಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸ್ವಯಂ ಸೇವಕ ಸೇವಾ ಸಂಸ್ಥೆಯ ಮತ್ತು ರೋಟರಿ ಕ್ಲಬ್ನ ಮಹಿಳಾ ಕಾರ್ಯಕರ್ತರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಆಗಮಿಸಿದ ಯೋಗಿ ಲಕ್ಷ್ಮಣರಿಗೆ ಸ್ವಾಗತ. Inner Wheel is one of the women's largest organization in the world. It stands second in the world. It is internationally very famous, and we have conducted this district rally Sadika in the district 316 at Gulbarga. This is mainly regarding to develop friendship
to promote friendship and to extend our heart-to-heart welcome to all the members of the Innerville District 316. ಭಾನುವಾರದಂದು ಸುರಿದ ಭಾರಿ ಮಳೆಗೆ ಮನೆಗಳಲ್ಲಿ ಅಂಗಡಿಗಳಲ್ಲಿ ನೀರು ನುಗ್ಗಿ ಸುಮಾರು 50 ಲಕ್ಷ ರೂಪಾಯಿವರೆಗೆ ಹಾನಿಯಾಗಿದ್ದು ಕಾರ್ಗಳು ಸಹ ಹಳ್ಳದಲ್ಲಿ ಕೊಚ್ಚಿ ಹೋಗಿವೆ. ಅರೆ, ಅದು ಎಲ್ಲಿ ಅಂತೀರಾ? ಹಾಗಾದರೆ ಈ ಸುದ್ದಿ ಮರೆಯದೆ ನೋಡಿ. ಎಸ್, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅವರ ತವರೂರು ಬಿವಸಿ ಹಾಗೂ ಆಡಿ ಬೇನಾಡಿ ಇನ್ನುಳಿದ ಗ್ರಾಮಗಳಲ್ಲಿ ಭಾನುವಾರದಂದು ಸುರಿದ ಭಾರಿ ಮಳೆಗೆ ಮನೆಗಳಲ್ಲಿ ಅಂಗಡಿಗಳಲ್ಲಿ ನೀರು ನುಗ್ಗಿ ಸುಮಾರು 50 ಲಕ್ಷ ರೂಪಾಯಿವರೆಗೆ ಹಾನಿಯಾಗಿದ್ದು ಕಾರು ಸಹ ಹಳ್ಳದಲ್ಲಿ ಕೊಚ್ಚಿ ಹೋಗಿವೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಅಕ್ಟೋಬರ್ 21ರಂದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಎಲ್ಲೆಡೆ ಬಿರುಸಿನ ಮತದಾನ ನಡೆದಿದೆ. ಸೊ ಈಗ ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ನಿಮ್ಮ ಮುಂದೆ. ಎಸ್, 288 ಸದಸ್ಯರ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಬಿಜೆಪಿ 150 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿದ್ದರೆ ಅದರ ಮಿತ್ರ ಶಿವಸೇನಾ 124 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ. ಉಳಿದ ಸೀಟುಗಳನ್ನು ಸಣ್ಣ ಮಿತ್ರ ರಾಷ್ಟ್ರಗಳಿಗೆ ಬಿಡಲಾಗಿದೆ. ಮಹಾರಾಷ್ಟ್ರದಲ್ಲಿ ನ್ಯಾಷನಾಲಿಟಿ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದೆ. ಜಮ್ಮು ಮತ್ತು ಕಾಶ್ಮೀರದ ಜನರಿಗೆ ಸ್ವರಾಜ್ಯ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಧಾನಮಂತ್ರಿಯವರು ಯಶಸ್ವಿ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಕೇಂದ್ರ ಪ್ರಧಾನಿ ಕಚೇರಿಯ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಕತುವಾದಲ್ಲಿ ಹೇಳಿದ್ದಾರೆ. ಕೇಂದ್ರ ಪ್ರಧಾನಿ ಕಚೇರಿಯ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅಕ್ಟೋಬರ್ 20ರಂದು ಹೇಳಿದ್ದಾರೆ, ಸ್ವಾಯುತೆ ಸ್ವರಾಜ್ಯದ ಹೆಸರಿನಲ್ಲಿ 40 ವರ್ಷಗಳಿಂದ ಜನರು ಲೂಟಿ ಮಾಡಿದ ಕುಟುಂಬಗಳು, ಸ್ವಾಯುತತೆಯ ಬಗ್ಗೆ ಮಾತನಾಡುವವರು ಪಂಚಾಯತ್ ಚುನಾವಣೆಯನ್ನ ಬಹಿಷ್ಕರಿಸುತ್ತಾರೆ ಎಂದು ಅವರು ಜಮ್ಮು ಮತ್ತು ಕಾಶ್ಮೀರದ ಕುವಾತಾದಲ್ಲಿ ಹೇಳಿದರು. ಇನ್ ಲೋಗೋ ಕೋ ಸಮಝಾನೆ ಕಾ ಪ್ರಯಾಸ ಕರೆಂಗೇ ಯಹಿ ವಾಸ್ತವ ಸೆಲ್ಫ್ ರೂಲ್ ಹೈ ಔರ್ ಜೋ ಲೋಗ್ ಅಟಾರ್ಮಿ ಕಿ ಬಾತ್ ಜೋ ಲೋಗ್ ಅಟಾರ್ಮಿ ಕಿ ಬಾತ್ ಕರ್ತೇ ಹೈ ವಹಿ ಲೋಗ್ ಪಂಚಾಯತ್ ಕಾ ಬಹಿಷ್ಕಾರ ಕರ್ತೇ ಹೈ ವಹಿ ಪಂಚಾಯತೋ ಔರ್ ಬಿಡಿಸಿ ಕೋ ತೋ ಚುನಾವ್ ಹೋನೆ ನಹೀ ದೇತೇ ಪಂಚಾಯತೋ ಕೋ 73 ಔರ್ 74 ಸಂಶೋಧನ್ ಕೆ ಲಾಭ ಸೇ ವಂಚಿತ್ ರಖತೇ ಹೈ ತೋ ಫಿರ್ ಅಟಾರ್ಮಿ ಕಿಸ್ ಕೆ ಲಿಯೆ ಅಪ್ನೆ ಖಾನ್ದಾನ್ ಕೆ ಲಿಯೆ ಅಪ್ನೆ ಪರಿವಾರ್ ಕೆ ಲಿಯೆ ವಾಸ್ತವಿಕ ಅಟಾರ್ಮಿ ಕಾ ಪ್ರಾರಂಭ ಔರ್ ವಾಸ್ತವಿಕ ಸೆಲ್ಫ್ ರೂಲ್ ಕಾ ಪ್ರಾರಂಭ ಯದಿ ಹುವಾ ಹೈ ತೋ ಅಬ್ ಮೋದಿ ಜಿ ಕೆ ನೇತೃತ್ವ ಮೇ 3-tier ಪ್ರಜಾತಂತ್ರ ಕಾಯಂ ಕರ್ನೆ ಸೇ ಹೋಗಾ ಪಹಲೆ ಹಿ ಚರಣ ಮೇ ಇನ್ ನಿರ್ವಾಚಿತ ಪ್ರತಿನಿಧಿಯೋ ತಕ್ ಕೇಂದ್ರ ಸಿಡಿಸಿಡಿ ರಾಶಿ. ಅಕ್ಟೋಬರ್ 20ರಂದು ಅಸ್ಸಾಂನ ಗುವಾಹಟಿಯ ಪ್ಯಾಟ್ ಗೌನ್ನಲ್ಲಿ ನಡೆದ ಗಡಿ ಭದ್ರತಾ ಪಡೆ ದೀಪಾವಳಿ ಸಂಭ್ರಮದಲ್ಲಿ ಗೃಹ ಸಚಿವ ಜಿ ಕಿಶನ್ ರೆಡ್ಡಿ ಭಾಗವಹಿಸಿದರು. ಹೌದು, ಗೃಹ ಸಚಿವ ಜಿ ಕಿಶನ್ ರೆಡ್ಡಿ ಬಿಎಸ್ಎಫ್ ಸಂಭ್ರಮದಲ್ಲಿ ದೀಪಾವಳಿ ಸಂಭ್ರಮದಲ್ಲಿ ಭಾಗವಹಿಸಿದ್ರು. ಭಯೋತ್ಪಾದನೆ ಬಗ್ಗೆ ಶೂನ್ಯ ಸಹಿಷ್ಣು ನೀತಿ ಮೇಲೆ ಮುಂಬರುವ ದಿನಗಳಲ್ಲಿ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಅರೆ ಸೈನಿಕ ಪಡೆಗಳನ್ನು ಬಲಪಡಿಸಲು ವಿಭಿನ್ನ ಕಾರ್ಯಗಳನ್ನು ಮಾಡಲಾಗುವುದು. ಸಂಸತ್ತಿನ ಚಳಿಗಾಲದ ಅಧಿವೇಶನ ನವೆಂಬರ್ 17ರಿಂದ 18ರವರೆಗೆ ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಮೈ ಗರ್ವ ಕೆ ಸಾಥ್ ಕಹ ಸಕ್ತಾ ಹೂ ಪಾಕಿಸ್ತಾನೋ ಜೋ ಅನ್ಯ ದೇಶ ಹೋ ಅಮಾರ ಸಾಮ್ನೆ ಅಮಾರ ಫೋರ್ಸಸ್ ಅಗರ್ ಚಾತೆ ತೋ ಕೋಯಿ ಟಿಕ್ ನಹೀ ಸಕ್ತೆ ಹೈ ಹಮ್ ಪೂರಾ ಅಮಾರ ಸರ್ಕಾರ ಟೆರರಿಸಮ್ ಕೆ ಬಾರೆ ಮೇ ಜೀರೋ ಟಾಲರೆನ್ಸ್ ಕೆ ಸಾಥ್ ಕಾಮ್ ಕರ್ನೆ ವಾಲಾ ಹೈ ಜೋ ಪಹಲಿ ಅಸೆಂಬ್ಲಿ ಮೇ ನರೇಂದ್ರ ಮೋದಿ ದೂಸರ ಬಾರ ಸತ್ತಾ ಬನ್ನೆ ಕೆ ಬಾದ ಪಹಲಿ ಅಸೆಂಬ್ಲಿ ಮೇ ಕುಚ್ ಆಕ್ಟ್ಸ್ ಬದಲೆ ಹೈ ಆನೆ ವಾಲೆ 17 ನವಂಬರ್ 17 ತಾರೀಖ್ ಸೇ ಸೆಕೆಂಡ್ ಸೆಷನ್ ಪ್ರಾರಂಭ ಹೋಗಾ ಈ ಸೆಷನ್ ಮೇ ಬಿ ಹಮ್ ಪ್ಯಾರಾಮಿಲಿಟ್ರಿಕೂ ಅವರು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಥಾಯ್ಲೆಂಡ್ನ ಅನೇಕ ಸಂಘ ಸದಸ್ಯರಿಗಾಗಿ ಸಂಘ ಸದಸ್ಯರಿಗೆ ಅರ್ಪಣೆ ಸಮಾರಂಭವನ್ನು ಮಹಾಬೋಧಿ ಅಂತಾರಾಷ್ಟ್ರೀಯ ಧ್ಯಾನ ಕೇಂದ್ರದ ಜೇತವನ ಮಠದಲ್ಲಿ ಭಾನುವಾರ ನಡೆಯಿತು. ಎಸ್, ಟಿಬೆಟಿಯನ್ ಲಡಾಕಿಯಲ್ಲಿ ಯೂನಾರ್ ಎಂದು ಕರೆಯಲ್ಪಡುವ ವರ್ಷ ಎಂಬ 3 ತಿಂಗಳ ವಾರ್ಷಿಕ ಹಿಮ್ಮೆಟ್ಟುವಿಕೆ. ಹಲವಾರು ಥಾಯ್ ಸನ್ಯಾಸಿಗಳು ಎಂಐಎಂಸಿಯಲ್ಲಿ ವಾರ್ಷಿಕ 3 ತಿಂಗಳ ಮೌನ ಹಿಮ್ಮೆಟ್ಟುವಿಕೆಯನ್ನ ಧ್ಯಾನ ಆಚರಿಸುತ್ತಾರೆ. ಥಾಯ್ ನಿಯೋಗವು ಮಹಾಬೋಧಿ ಜೇತುವಿನ ಮಠದ ಸಂಘದ ಸದಸ್ಯರಿಗೆ ಹಲವು ದೇಣಿಕೆ ಜೊತೆಗೆ ನಿಲುವಂಗಿಗಳು, ಆಹಾರ ಮತ್ತು ಇತರೆ ಅಗತ್ಯ ವಸ್ತುಗಳನ್ನು ಅರ್ಪಿಸಿತು. ಸಕಲವಾ ಧಮ್ಮೆ ಸಕಲವಾ ದೇವದಾಯಿ ಮುನಿವರವ
Katina ceremony is one of the very, very important and very secret ceremony in the Buddhist tradition, and especially in the Theravada countries. All the Buddhist people come together at different monasteries to celebrate this Katina. Katina is ceremony is held at the end of this. ಇವಿಷ್ಟು ಈವರೆಗಿನ ಸುದ್ದಿ ಸಮಾಚಾರಗಳು. ಈಗೇನು ನೋಡ್ತಾ ಇರಿ.